ನಾನು ಉಜ್ಗೋರದಲ್ಲಿರೋದು. ನಮ್ಮ ಯೂನಿವರ್ಸಿಟಿ ಬಂದು ಉಜ್ಗೋರ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ. ನಾನು ಎಮ್ ಬಿ ಬಿ ಎಸ್ ಓದೋಕ್ಕೆ ಅಂತ ಹೋಗಿದ್ದೆ, ಬಟ್ ನಾವು ಇವತ್ತು ರಿಟರ್ನ್ ಆಗಿದ್ದೀವಿ. ಮೀನ್ಸ್ ನಮ್ಮ ಹತ್ರ ಅಷ್ಟು ಏನು ಪ್ರಾಬ್ಲಮ್ ಇರಲಿಲ್ಲ. ಮೀನ್ಸ್ ನಾವಿರೋದು ವೆಸ್ಟರ್ನ್ ಪಾರ್ಟಲ್ಲಿ ನಾವಿರೋದು. ಈಗ ಕ್ರಿಟಿಕಲ್ ಕಂಡೀಷನ್ ಇರೋದು ಈಸ್ಟರ್ನ್ ಸೈಡ್, ಮೀನ್ಸ್ ಕಿವ್ ಕಾರ್ಕಿವ್ ಆ ಜಾಗದಲ್ಲಿ ಇರೋದು. ಹಾಗೆ ನಮ್ಮ ಕಡೆ ಅಷ್ಟೇನು ಪ್ರಾಬ್ಲಮ್ ಆಗಿರಲಿಲ್ಲ. ಮೀನ್ಸ್ ಈಗ ನಾವು ಸೇಫಾಗಿ ಬಂದಿದ್ದೀವಿ, ಆದರೆ ಕಾರ್ಕಿವ್ ಮತ್ತು ಕಿವ್ ಕಡೆ ಇರೋ ನಮ್ಮ ಫ್ರೆಂಡ್ಸ್ ಅವರು ಸೇಫಾಗಿ ಬರಲಿ ಅಂತ ಕೇಳ್ಕೊಳ್ತಿದ್ವಿ. ಅವರು ಮುಂದೆ ಬರೋ ನೆಕ್ಸ್ಟ್ ಫ್ಲೈಟಲ್ಲಿ ಅವರು ಸೇಫಾಗಿ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಲ್ಲಿ ಮೊನ್ನೆ ಬಿಟ್ಟಿದ್ದು. ಮೀನ್ಸ್ ನಮಗೆ ಅಲ್ಲಿ ಬಸ್ ಜರ್ನಿ ಒಂಚೂರು ಲೇಟ್ ಆಯಿತು. ಮೀನ್ಸ್ 15 ಅವರ್ಸ್ ಬಸ್ ಜರ್ನಿ ಆಯಿತು. ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಅವತ್ತು ಡಿಲೇ ಆಯಿತು ನಮಗೆ. ಹಾಗೆ ಅಲ್ಲಿಂದ ನಾವು ಬುದಾಸ್ಪೇಟೆಗೆ ಬಂದು, ಮೀನ್ಸ್ ಹಂಗ್ರಿ ಕಂಟ್ರಿ, ಅಲ್ಲಿ ಬುದಾಸ್ಪೇಟೆ ಏರ್ಪೋರ್ಟಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಾರ್ನಿಂಗ್ 6, ಮೀನ್ಸ್ ಅಲ್ಲಿ ಟೈಮಿಂಗ್ಸ್ ಮಾರ್ನಿಂಗ್ 6ಗೆ ನಮಗೆ ಫ್ಲೈಟ್ ಇದ್ದಿದ್ದು. ಅಲ್ಲಿಂದ ಡಿಪಾರ್ಚರ್ ಆಗಿ ನಾವು ಡೆಲ್ಲಿಗೆ ಲ್ಯಾಂಡ್ ಆದವು ನಿನ್ನೆ. ನಿನ್ನೆ 4:30 ಅಷ್ಟು ಡೆಲ್ಲಿಗೆ ಲ್ಯಾಂಡ್ ಆಗಿ, ಮೀನ್ಸ್ ಹಾಗಾಗಿ ನಮಗೆ ಈ ಇಂಡಿಯನ್ ಗೌರ್ಮೆಂಟಿಂದ ಸಕಲ ಸಹಾಯ ಸಿಕ್ತು. ಹಾಗಾಗಿ ನಾನು ಮೋದಿಜಿ ಅವರಿಗೆ ಮತ್ತು ಇಂಡಿಯನ್ ಗೌರ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ನಿಮ್ಮ ಕೋರ್ಸ್ ಮಾಡ್ತಿದ್ದೀರಲ್ಲ ಸರ್, ಅರ್ಧಕ್ಕೆ ಬಿಟ್ಟು ಬಂದಿದ್ದೀರಾ? ಹಾಂ. ಮುಂದೆ ಏನಾಗ್ಬೋದು ಸರ್ ಮತ್ತೆ? ಇಲ್ಲ, ನಮಗೆ ಅವರು ಈಗ ಆನ್ಲೈನಲ್ಲಿ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟಿಗೆ ಅವ್ರು ಆನ್ಲೈನಲ್ಲಿ ಕಂಟಿನ್ಯೂ ಮಾಡ್ತಾರೆ ನಮಗೆ. ಮೀನ್ಸ್ ನಮಗೀಗ ಸೆಕೆಂಡ್ ಸೆಮಿಸ್ಟರ್ ಆನ್ಲೈನಲ್ಲೇ ಸ್ಟಾರ್ಟ್ ಆಗಿತ್ತು. ಮೀನ್ಸ್ ಅಲ್ಲಿ ಕೊರೋನಾ ಪ್ಯಾಂಡಮಿಕ್ ಇರೋದ್ರಿಂದ ಸೆಕೆಂಡ್ ಸೆಮಿಸ್ಟರ್ ಆನ್ಲೈನಲ್ಲಿ ಸ್ಟಾರ್ಟ್ ಆಗಿತ್ತು ನಮಗೆ. ಮತ್ತು ನಾವು ಬೆಂಗಳೂರಿಗೆ ಡೆಲ್ಲಿಲಿ ಲ್ಯಾಂಡ್ ಆದಮೇಲೆ ಅಲ್ಲಿಂದ ನಮ್ಮನ್ನು ಕರ್ನಾಟಕ ಭವನಕ್ಕೆ, ಕರ್ನಾಟಕದಿಂದ ಆಫೀಸರ್ಸ್ ಕರ್ಕೋದ್ರು. ಹಾಗೆ ನಾವು ಕರ್ನಾಟಕದ ಎಲ್ಲ ರಾಜ್ಯ ಸರ್ಕಾರಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇಲ್ಲಿ ಸೇಫಾಗಿ ಕರ್ಕೊಂಬಂದಂತಹ ಏರ್ ಇಂಡಿಯಾ ಏರ್ಲೈನ್ ಆಗಿರ್ಬೋದು, ಎಲ್ಲರೂ ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.